ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಶ್ರೀರಾಮುಲು ಬಳ್ಳಾರಿಯಲ್ಲಿ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ ಡಿಸಿ ಕಚೇರಿಯ ಎದುರು ಅಹೋರಾತ್ರಿ ಧರಣಿ ನಡೆಸೋದಕ್ಕೆ ಶ್ರೀರಾಮುಲು ಸಿದ್ಧರಾಗಿದ್ದಾರೆ ಈ ಸಂದರ್ಭದಲ್ಲಿ ಮೂರು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಏನು ಹಣ ಯಾರ್ಯಾರ ಖಾತೆಗೆ ಹೋಗಿದೆ ವಾಪಸ್ ಪಡಿಬೇಕು ಮತ್ತು ನಾಗೇಂದ್ರ ಅವರ ವಿಚಾರಣೆ ಆಗಬೇಕು ಹೀಗೆ ಮೂರು ಬೇಡಿಕೆಗಳನ್ನು ಇಟ್ಟು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪ್ರತಿಭಟನೆ ನಡೆಸಬೇಕು ಮಾಜಿ ಸಚಿವ ನಾಗೇಂದ್ರ ಅವರ ಬಂಧನ ಆಗಬೇಕು ರಾಜೀನಾಮೆ ಕೊಟ್ಟರೆ ಸಾಕಾಗಲ್ಲ ಮತ್ತು ಪ್ರಕರಣವನ್ನು ಸಿ ಬಿ ಐಗೆ ವಹಿಸಬೇಕು ಅಂತ ಮೂರು ಪ್ರಮುಖ ಬೇಡಿಕೆಗಳನ್ನು ಶ್ರೀರಾಮುಲು ಅವರು ಇಟ್ಟಿದ್ದಾರೆ ಯಾಕೆಂದರೆ ನಾಗೇಂದ್ರ ಅವರ ವಿರುದ್ಧವೇ ಶ್ರೀರಾಮುಲು ಕಳೆದ ಬಾರಿ ಸೋತಿದ್ದು ಒಂಥರ ರಾಜಕೀಯ ವೈರತ್ವ ಮೊದಲಿಂದನೂ ಕೂಡ ಇದ್ದೇ ಇದೆ ಜೊತೆಗೆ ಅವರ ಸಮುದಾಯಕ್ಕೆ ಆಗಿರುವಂತಹ ಅನ್ಯಾಯ ಬಡವರ ಅಭಿವೃದ್ಧಿಗೆ ಬಳಕೆಯಾಗಬೇಕಾಗಿದ್ದ ಹಣ ಬೇರೆಯವರು ಭ್ರಷ್ಟಾಚಾರದ ರೂಪದಲ್ಲಿ ಲೂಟಿ ಹೊಡೆದಿದ್ದಾರೆ ಆ ದುಡ್ಡು ವಸೂಲಿ ಆಗಬೇಕು ಕಂಪ್ಲೀಟ್ ಅದೇನೋ ಎಂಬತ್ತೊಂಬತ್ತು ಕೋಟಿ ಹಣ ಅಂತ ಹೇಳ್ತಾರೆ ಆ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಹಣ ವಸೂಲಿ ಆಗಬೇಕು ಅಂತಕ್ಕಂಥದ್ದು ಅವರ ಬೇಡಿಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ ಅಮರೇಶ್ ಈಗ ಶ್ರೀರಾಮುಲು ಅವರು ಧರಣಿಯನ್ನ ಶುರು ಮಾಡಿಬಿಟ್ಟಿದಾರಾ ಮಾಡ್ತಾರಾ ಇಷ್ಟು ದಿನಗಳ ತನಕ ಸೈಲೆಂಟ್ ಆಗಿದ್ರು ಶ್ರೀರಾಮುಲು ಈಗ ಏಕಾಏಕಿ ಈ ತರ ಧರಣಿ ಮಾಡೋದಕ್ಕೆ ಏನ್ ಕಾರಣ ಅಂತ ಅರವಿಂದ್ ಎರಡನೇ ಹಂತದಲ್ಲಿ ಬಿಜೆಪಿ ರಾಜ್ಯ ಘಟಕದಿಂದ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಅದರ ಭಾಗವಾಗಿ ಬಳ್ಳಾರಿಯಲ್ಲೂ ಸಹಿತ ನಿನ್ನೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಆ ಬಿಜೆಪಿ ಘಟಕದಿಂದ ಈಗಾಗಲೇ ನಿನ್ನೆ ಪ್ರತಿಭಟನೆ ನಡೆದಿತ್ತು ಆ ಪ್ರತಿಭಟನೆ ಇನ್ನೂ ಕೂಡ ನಿರಂತರವಾಗಿ ನಡೀತಾ ಇದೆ ರಾಮುಲು ಆ ಪ್ರತಿಭಟನೆ ನಡೆದಿತ್ತು ಅವೋ ರಾತ್ರಿ ಪ್ರತಿಭಟನೆ ಧರಣಿಯನ್ನ ರಾಮುಲು ಅವರು ಕೂತ್ಕೊಳ್ಳೋದ್ರ ಮೂಲಕ ಮೂರು ಬೇಡಿಕೆಗಳನ್ನ ಪ್ರಮುಖವಾಗಿ ಸರ್ಕಾರದ ಮುಂದಿಟ್ಟಿದ್ದಾರೆ ಮೊದಲೇದಾಗಿ ಈಗಾಗಲೇ ಏನು ಸಚಿವರಾಗಿದ್ದಂತ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಕೇವಲ ರಾಜೀನಾಮೆ ಮಾತ್ರವಲ್ಲ ಇಡೀ ಪ್ರಕರಣದ ಸೂತ್ರದಾರರು ಅವರೇ ಆಗಿರೋದ್ರಿಂದ ಅವ್ರು ಬಂಧನ ಹಾಕಬೇಕು ಅದ್ರ ಜೊತೆಗೆ ಏನು ಎಷ್ಟು ಕೋಟಿ ಕೋಟ್ಯಾಂತರ ರೂಪಾಯಿ ಹಣ ಅಕ್ರಮ ಆಗಿದೆ ಎಲ್ಲಾ ಹಣವನ್ನು ಕೂಡ ರಿಕವರಿ ಮಾಡ್ಕೊಳ್ಬೇಕು ಮತ್ತೊಂದು ಕಡೆಗೆ ಪ್ರಕರಣವನ್ನ ರಾಜ್ಯ ಸರ್ಕಾರನೇ ನೇರವಾಗಿ ಸಿಬಿಐಗೆ ವಹಿಸ್ಬೇಕು ಒಂದ್ ವೇಳೆ ಸರ್ಕಾರ ಸಿಬಿಐಗೆ ಕೊಡದೇ ಇದ್ರೆ ಈ ಮೂರು ಬೇಡಿಕೆಗಳನ್ನ ಸರ್ಕಾರ ಒಂದ್ ವೇಳೆ ಮೂರು ಬೇಡಿಕೆಗಳನ್ನ ಕೊಡದೇ ಇದ್ರೆ ಇಡೀ ಪ್ರಕರಣವನ್ನ ಇಡೀ ಪ್ರಕರಣದಲ್ಲಿ ಸಿಎಂ ಅವರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನುವಂತ ಒಂದು ಆಗ್ರಹವನ್ನ ಈಗಾಗಲೇ ರಾಮುಲು ಅವರು ಮಾಡೋದ್ರ ಮೂಲಕ ಅಹೋರಾತ್ರಿ ಧರಣಿಯನ್ನ ಮಾಡ ಇದು ಕೇವಲ ಆರಂಭ ಇನ್ನು ಮುಂದೆ ಕೂಡ ನಿರಂತರವಾಗಿ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಈಗಾಗಲೇ ರಾಮುಲು ಅವರು ಕೊಟ್ಟಿದ್ದಾರೆ ನಿನ್ನೆ ಸಹಿತ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ರಾಮುಲ್ ಅವರು ಒಂದು ಸ್ಫೋಟಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ರು ಏನಂದ್ರೆ ಬಳ್ಳಾರಿಯ ಲೋಕಸಭಾ ಚುನಾವಣೆಯಲ್ಲಿ ಇದೇ ಅಕ್ರಮದ ಹಣ ವರ್ಗಾವಣೆಯಾಗಿದೆ ಇದೇ ಹಣದಿಂದಲೇ ಚುನಾವಣೆಯನ್ನು ನಡೆಸಿದರೆ ಇದೇ ಹಣವನ್ನ ಜನರಿಗೆ ಹಂಚಿದರೆ ಅನ್ನುವಂತ ಆರೋಪವನ್ನು ಮಾಡಿದ್ರು ಹೀಗಾಗಿನೇ ಇಷ್ಟೆಲ್ಲ ಬೇಡಿಕೆಗಳು ಇಟ್ಕೊಂಡು ರಾಮುಲು ಅವರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ರೆ ನಿನ್ನೆಯಿಂದನೇ ಧರಣಿಯನ್ನ ಮಾಡ್ತಾ ಇದ್ರೆ ಪ್ರಮುಖವಾಗಿ ಬಳ್ಳಾರಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದನೆ ಆ ಈ ರಾತ್ರಿಯೆಲ್ಲಾ ಮಲಗೋದ್ರ ಮೂಲಕ ಒಂದಿಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದಿಡುದ್ರ ಮೂಲಕ ಈ ಎಲ್ಲಾ ಬೇಡಿಕೆಗಳನ್ನ ಪೂ ಪೂರೈಕೆ ಪೂರೈಸಲೇಬೇಕು ಅನ್ನುವಂತ ಒಂದು ಹಕ್ಕೊತ್ತಾಯವನ್ನು ಮಾಡೋದ್ರ ಮೂಲಕ ಅವರು ರಾತ್ರಿ ಧರಣಿಯನ್ನು ಕೂಡ ಮುಂದುವರಿಸಿದ್ದಾರೆ ಅರವಿಂದ್ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ